ಯಾದಗಿರಿಯಿಂದ ಬರ್ತಾ ಇರುವಂತಹ ಆಘಾತಕಾರಿ ಸುದ್ದಿ, ಭೀಮಾ ನದಿಯ ಪ್ರವಾಹದಲ್ಲಿ ಒಬ್ಬ ರೈತ ಕೊಚ್ಚೋಗಿದೆ. ಭೀಮಾ ನದಿ ಪ್ರವಾಹದಲ್ಲಿ ರೈತರೊಬ್ಬರು ಕೊಚ್ಚೋಗಿದ್ದಾರೆ. ತಮ್ಮನ ಕಣ್ಣ ಎದುರುಗಡೆನೆ ಅಣ್ಣ ಭೀಮಾ ನದಿಯಲ್ಲಿ ಕೊಚ್ಚಿಕೊಂಡು ಹೋದಂತಹ ದುರ್ಘಟನೆ ಇದು. ರೆಡ್ಡಿ ಚಂದ್ರಪ್ಪ ಡೊಂಗೇರ್ 34 ವರ್ಷದ ರೈತ ನೀರು ಪಾಲಾಗಿದ್ದಾರೆ, ಭೀಮೆಯ ಪಾಲಾಗಿದೆ. ಯಾದಗಿರಿ ತಾಲೂಕಿನ ಕೌಳೂರು ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ. ತಮ್ಮನ ಕಣ್ಣೆದುರು ಅಣ್ಣ ಭೀಮಾ ನದಿಯಲ್ಲಿ ಕೊಚ್ಚಿಕೊಂಡು ಹೋದಂತಹ ಘಟನೆ ನಡೆದಿದೆ. ನದಿ ತೀರದಲ್ಲಿದ್ದಂಥ ಪಂಪ್ ಸೆಟ್ ಅನ್ನು ತೆಗೆಯುವಾಗ ಕೊಚ್ಚಿ ಹೋಗಿದ್ದಾನೆ ರೈತ ರೆಡ್ಡಿ ಚಂದ್ರಪ್ಪ. ಅಲ್ಲೇ ಇದ್ದಂಥ ತಮ್ಮ ಬಸವರಾಜು ಹಗ್ಗ ಎಸೆದು ಅಣ್ಣನನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದಾನೆ, ಸಾಧ್ಯ ಆಗಿಲ್ಲ. ನದಿ ತೀರದುದ್ದಕ್ಕೂ ರೈತರ ಪಂಪ್ ಸೆಟ್ಗಳಿವೆ. ಪ್ರವಾಹ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಪ್ರವಾಹ ಹೋದ ಮೇಲೆ ಬೆಳೆ ಬೆಳಿಬೇಕಲ್ಲ, ಅದಕ್ಕೆ ಪಂಪ್ ಸೆಟ್ ಅನ್ನು ಉಳಿಸಿಕೊಳ್ಳೋದು ಅನಿವಾರ್ಯತೆ ರೈತರಿಗೆ. ಪಂಪ್ ಸೆಟ್ ಕೂಡ ಕೊಚ್ಚಿಕೊಂಡು ಹೋದ್ರೆ 30-40 ಸಾವಿರ ನಷ್ಟ ಆಗುತ್ತೆ. ಆ ನಷ್ಟವನ್ನು ಭರಿಸಿಕೊಳ್ಳುವ ಶಕ್ತಿ ಇಲ್ಲ ಉತ್ತರ ಕರ್ನಾಟಕದ ರೈತರಿಗೆ. ಎಂಥದ್ದೇ ಮಳೆ ಇರಲಿ, ನದಿಯ ನೀರು ಏರ್ತಾ ಇರಲಿ, ಹೆಂಗಾದರೂ ಮಾಡಿ ನದಿ ತೀರದಲ್ಲಿರುವ ಪಂಪ್ ಸೆಟ್ಟನ್ನು ಒಂದು ತಕ್ಕೊಂಡು ಬಂದುಬಿಡೋಣ ಅನ್ನುವ ಪ್ರಯತ್ನವನ್ನು ಪ್ರತಿ ರೈತ ಕೂಡ ಮಾಡ್ತಾನೆ. ಅಂಥ ಪ್ರಯತ್ನದಲ್ಲಿದ್ದಾಗಲೇ ಕೌಳೂರು ಗ್ರಾಮದ ರೈತ ರೆಡ್ಡಿ ಚಂದ್ರಪ್ಪ ಭೀಮಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ನಮ್ಮ ರಿಪೋರ್ಟರ್ ಗಿರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಯಾವಾಗಿದೆ ಇನ್ಸಿಡೆಂಟ್ ಇದು? ಹೌದು ಅಜಿತ್, ಇಂದು ಬೆಳಗ್ಗೆ ಎಂದಿನಂತೆ ಗೌಡೂರು ಗ್ರಾಮದಲ್ಲಿ ರೈತರೊಬ್ರು ತಮ್ಮ ಜಮೀನಿನ ಕೆಲಸಕ್ಕೆ ಹೋಗಿದ್ರು. ಭೀಮಾ ತೀರದ ಪಕ್ಕದಲ್ಲಿರ್ತಕ್ಕಂತಹ ತಮ್ಮ ಜಮೀನಿಗೆ ತೆರಳಿ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ನಂತರ ಅವರು ಪಂಪ್ ಸೆಟ್ ಅಳವಡಿಸಲು ಇಳಿದಿದ್ರು, ಜಮೀನಿನಲ್ಲಿ ಇಳಿದಿದ್ರು. ಆದ್ರೆ ಏಕಾಏಕಿ ರಭಸದಿಂದ ಬಂದಂತಹ ನೀರು ಅವರನ್ನ ಕೊಚ್ಚಿಕೊಂಡು ಹೋಗಿದ್ದೆ. ರೆಡ್ಡಿ ಚಂದ್ರಪ್ಪ ಅನ್ನುವಂತಹ ರೈತ ಇವರಾಗಿದ್ದಾರೆ. ಅವರ ಜೊತೆಗೆ ಅವರ ಸಹೋದರರಿದ್ರು ಬಸವರಾಜ್ ಅನ್ನೋರು. ಅವರನ್ನ ರಕ್ಷಿಸಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ, ಹಗ್ಗವನ್ನ ಕಟ್ಟಿ ಎಳೆಯಲು ಪ್ರಯತ್ನಿಸ್ತಾರೆ. ಆದ್ರೆ ಯಾವುದೇ ಅವರ ಅದು ಅವರ ದುರ್ದೈವ ಏನೋ, ಅವರು ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂತಹ ಘಟನೆ ಈಗಷ್ಟೇ ವರದಿಯಾಗಿದೆ. ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ಪರಿಸ್ಥಿತಿ ಇಲ್ಲಿ ಬರಬಾರದು, ಹೀಗಾಗಬಾರದು, ಕೊಚ್ಚಿ ಯಾವುದೇ ಪ್ರಾಣಿ ಹಾನಿ ಆಗಬಾರದು ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ ಒಂದ್ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿತ್ತು. ಪ್ರವಾಹದ ಪ್ರತಿ ಗ್ರಾಮಕ್ಕೆ ವಿಸಿಟ್ ಅನ್ನ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಥಳವನ್ನು ನೋಡ್ತಾ ಇದ್ರೆ ಏಕಾಏಕಿ ನದಿ ನೀರು ಬಂದು ಕೊಚ್ಕೊಂಡು ಹೋದಾಗ ಅನ್ನಿಸ್ತಾ ಇಲ್ಲ, ಬಹುಶಃ ಅವರು ಪಂಪ್ ಸೆಟ್ ಇರುವಂತಹ ಇಟ್ಟಿದ್ದಂಥ ಜಾಗನೇ ಕುಸಿದು ಬಿದ್ದ ಕಾಣಿಸ್ತಾ ಇದೆ. ಭೂ ಕೊರತದಿಂದಾಗಿ ಅವರು ಪಂಪ್ ಸೆಟ್ ಇಟ್ಟಂತಹ ಜಾಗವೇ ಕುಸಿದು ನದಿ ಪಾಲಾದ ಹಾಗೆ ಅನ್ನಿಸ್ತಾ ಇದೆ.